ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮೀನಾಕ್ಷಿ ಮೀನಾಕ್ಷಿ ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ ಮೇಡಮ್ ನಾವು ಜೆಡಿಎಸ್ ಪಕ್ಷನೇ ಬೆಂಬಲಿಸ್ತಾ ಇರೋದು ಜೆಡಿಎಸ್ ಪಕ್ಷ ಎಷ್ಟು ಮತಗಳ ಅಂತರದಿಂದ ಹೆಸರು ಜಯಶಾಸ್ತ್ರಿ 482 ಅಲ್ಲಿ ಜಯಶೀಲಾ ಆಗಿದ್ದೋ ನಾವು ಲೀಡಿಂಗ್ ಬಿಟ್ಟು ನೀಡಿಗೆ 17 ರಲ್ಲಿ ಮುಂದೆ 17 ಮತಗಳ ಅಂತರದಿಂದ ಒಟ್ಟು ಮತ ರಾಜಕೀಯ ಅನುಭವ ಆಗಿದೆ ಮನೆಯವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡು ಊರವರು ಗ್ರಾಮದವರು ಪಾಪ ಅವರೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ರು ಬೆಂಬಲ ಆಗಿ ನಿಂತು ನಮ್ಮನ್ನ ಈ ಪಕ್ಷದಲ್ಲಿ ಗೆಲ್ಸಿ ಕೊಟ್ಟವ್ರು ನಮ್ಮ ನಾಟಿನಲ್ಲಿ ಏನ್ ಎಜುಕೇಶನ್ ಮಾಡಿದ್ರೆ ನಾವು 9th ಸ್ಟ್ಯಾಂಡರ್ಡ್ ಮಾಡಿದ್ದೀನಿ 9ನೇ ತರಗತಿ ಮಾಡಿದ್ರೆ ಸರ್ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ಸರ್ ಕೆ ಸಿದ್ದರಾಜೇಗೌಡ ಅಂತ ಹೇಳಿ ಸರ್ಟಿಫಿಕೇಟ್ ನೇಮ್ ಸಿದ್ದರಾಜೇಗೌಡ ಬಟ್ ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಸುರೇಶ್ ಅಂತ ಅಡ್ರೆಸ್ ಸುರೇಶ್ ಅನ್ನೋದಕ್ಕೆ ಒಂದು ಕಾರಣ ಇರಬೇಕಲ್ಲ ಸುರೇಶ್ ಅಂತ ಅನ್ನೋದಕ್ಕೆ ಕಾರಣ ಅಂದ್ರೆ ಮನೇಲಿ ಅಜ್ಜ ಅಜ್ಜಿಂದ್ರೆ ಇರ್ತಾರಲ್ಲ ಅವರೆಲ್ಲ ಸುರೇಶ್ ಅಂತ ಅವರ ಒಂದು ಪೆಟ್ ನೇಮ್ಗಳು ಇದಾಗಿದೆ ಅಂದ್ರೆ ಹುಟ್ಟಿದ ಪಲದಲ್ಲಿ ಎತ್ತರಾಜೇಗೌಡ ಅಂತ ಬಂದಿತ್ತು ಅವರ ರೈತರ ಮುಖಾಂತರ ಅದೇ ಎತ್ತರಾಜೇಗೌಡ ಕಟ್ಟಿದ್ದಾರೆ ನಿಮ್ ತಂದೆ ತಾಯಿ ಹೆಸರು ಸರ್ ಕೆ ಸಂತಿಮೇಗೌಡ ಅಂತ ಹೇಳಿ ತಂದೆ ತೀರ್ಕೊಂಡಿದ್ದಾರೆ ನಮ್ಮ ತಾಯಿ ಹೆಸರು ಮಾಯಮ್ಮ ಅಂತ ಹೇಳಿ ಮಾಯಮ್ಮ ನಿಮ್ ತಂದೆ ತಾಯಿ ಹೆಸರು ತಿಳಿಸಿ ಮರಿಗೌಡ ತಂದೆ ಹೆಸರು ತಾಯಿ ಹೆಸರು ಕಮಲಮ್ಮ ತಂದೆ ಇಲ್ಲ ತಾಯಿ ಇದ್ದಾರೆ ಸರ್ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆಯಾ ಇಲ್ವಾ ಸರ್ ಇದೆ ಸರ್ ತುಂಬಾನೇ ಅವಶ್ಯಕತೆ ಇದೆ ಇದೆ ವಿದ್ಯಾಭ್ಯಾಸ ಎಷ್ಟು ಓದಿರ್ಬೇಕು ಅಂತೀರಿ ಹೆಚ್ಚು ಕಡಿಮೆ ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಅವರು ಇರಬೇಕು ಅಂತಂದ್ರೆ ಪಿ ಯು ಸಿ ಪಾಸ್ ಆಗಿ ಪಿ ಯು ಸಿ ಮಾಡಿರ್ಬೇಕು ಮೇಡಮ್ ನೀವು ನಾವು ಅಷ್ಟೇ ಪಿ ಯು ಸಿ ದಾಟಿರ್ಬೇಕು ಪಿ ಯು ಸಿ ಇಲ್ಲಾಂದ್ರೆ ಎಸ್ ಎಲ್ ಸಿ ಮೇಲಿರ್ಬೇಕು ಅವ್ರಿಗೆ ಏನಾದ್ರು ಒಂದು ಇಂಟಿಮೇಷನ್ ಕೊಟ್ಟರು ಓದಿ ಅಂದ್ರೆ ಈಗಲೂ ಏನೋ ಅಷ್ಟೇನೆ ಇದಾಗಿಲ್ಲ ಓದೋದ್ರಲ್ಲಿ ಹೇಳೋದ್ರಲ್ಲಿ ಸ್ವಲ್ಪ ಗೈಡ್ ಮಾಡ್ತೀವಿ ತೊಂದ್ರೆ ಏನಿಲ್ಲ ಒಟ್ಟಲ್ಲಿ ಅಂದ್ರೂ ಸ್ವಲ್ಪ ಮುಂದೆ ಇರ್ಬೇಕು ಅನ್ನೋದು ಒಂದು ಆಸೆ ಅಷ್ಟೇ ಖಂಡಿತ ಈಗೇನು ರಾಜಕೀಯಕ್ಕೆ ಸರ್ ಮಹಿಳೆಯರು ಬರ್ತಾ ಇದ್ರೆ ನೀವು ನಿಮ್ಮ ಮನೆಯವರನ್ನ ಹೆಚ್ಚಿದ್ರೆ ಎಷ್ಟೋ ಜನ ಈಗ ಮನೆಯದ ಕೆಲಸ ಆಯ್ತು ನೋಡ್ಕೊಂಡು ರಾಜಕೀಯ ಏನಕ್ಕೆ ಬೇಕು ನಾವು ಈಗ ಎಮ್ ಎಲ್ ಎ ಒತ್ತಾಯದಿಂದ ಮಗ ಜಾಸ್ತಿ ಒತ್ತಾಯದಿಂದ ಅವ್ರು ಫಸ್ಟ್ ಒಂದಕ್ಕೆ ನಿಲ್ಸಕ್ಕೆ ಅಂತ ಬಂದು ಮನೆ ಹತ್ರ ಎಲ್ಲ ಕೇಳಿ ಆರ್ ಎಂ ಸಿ ಸೊಸೈಟಿಗೆ ನಿಲ್ತ್ಕೊಳ್ಳೇಬೇಕು ಅಂತ ಹೇಳಿ ಆಗ ಬೇಡ ಅಂತ ಹೋಗಿ ಈ ಸಲ ನಿಂತ್ಕೋತಿರ್ಲಿಲ್ವ ಅಂದ್ಬಿಟ್ಟು ಊರ ಯಜಮಾನ್ರಿ ಇಬ್ಬರು ಬಂದು ನನ್ಗೆ ಜಾಸ್ತಿ ನಾನು ಮಾತು ತಕೊಂಡಿದ್ದು ನೀನು ನಿಲ್ಬೇಕು ಅಂದಿದ್ದಕ್ಕೆ ಅವರು ಬೆಂಬಲದಿಂದ ನಿಂತಿರೋದು ಈ ಸಲ ನಾನು ನಾವೇನು ರಾಜಕೀಯ ಹೋಗ್ಬೇಕಂತ ಇದ್ದಿಲ್ಲ ಇವ್ರು ಅಪ್ರೇ ಮಾಡ್ಕೊಂಡಿರ್ಲಿ ಅಂತಿದ್ದೋ ಸರ್ ಮಹಿಳೆಯರಿಗೆ ಒಂದು ಏನು ಕಿವಿ ಮಾತು ಹೇಳ್ತೀರಾ ರಾಜಕೀಯದಲ್ಲಿ ಮಹಿಳೆಯರಿಗೆ ಕಿವಿ ಮಾತು ಏನು ಅಂತಂದ್ರೆ ಇವತ್ತು ಸಮಾನ ದೇಶದಲ್ಲಿ ಸಮಾನತೆ ಇರಬೇಕು ಸಮಾನತೆ ಬೇಕು ದೇಶದಲ್ಲಿ ಅಂತ ಹೇಳಿ ಹೇಳ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ಸಮಾನತೆ ಇದೆ ಒಂದು ಜಾಬ್ ಪರ್ಪಸ್ ಇರ್ಬೋದು ಒಂದು ಇವನ್ ಕೆಎಸ್ ಆರ್ ಟಿ ಸಿ ಮಹಿಳೆಯವರಿಗೆ ಈಗ ಕೊಡ್ತಾ ಇದಾರೆ ಡ್ರೈವರ್ ಅಲ್ಲೂ ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ಅಂದ್ರೆ ರಾಜಕಾರಣದಲ್ಲೂ ಈಗ ಅಸೆಂಬ್ಲಿ ಈಗ ಏನಾಗುತ್ತೆ ಅಂದ್ರೆ ಮಹಿಳೆ ಸರಿ ಸಮಾನವರು ಅಂದ್ರೆ ಅಸೆಂಬ್ಲಿ ಮತ್ತೆ ಲೋಕಸಭೆಯಲ್ಲಿ ಅವ್ರಿಗೆ ಸಮಾನತೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಹೌದು ಬಟ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೆವೆಲ್ ಅಲ್ಲಿ ಇಷ್ಟಿಷ್ಟೇ ಇರಬೇಕು ಅಂತ ಹೇಳಿ ಕಾನೂನು ಮಾಡ್ತಾರೆ ಮೀಸಲಾತಿ ಇರಬೇಕು ಅಂತ ಹೇಳಿ ಅಂತಾರೆ ಆದ್ರೆ ಯಾಕೆ ಅವರು ಅದೇ ವಿಧಾನಸಭೆ ಇದಕ್ಕೆ ಅಲ್ಲಿ ಅವರು ಅದನ್ನ ಮಾಡ್ಲಿಕ್ ಬಿಡಲ್ಲ ಹೌದು ಅದಕ್ಕೊಂದು ಏನು ಅಂತಂದ್ರೆ ಅವರು ಅಲ್ಲೂ ಪುರುಷರ ಒಂದಿದು ಪುರುಷ ಪ್ರಧಾನ ಪ್ರಧಾನ ಆಗ್ಬಿಡ್ತದೆ ಬಟ್ ಮಹಿಳೆಯರಿಗೆ ಏನು ಅಂತಂದ್ರೆ ಅವರು ಒಳ್ಳೆ ಮನಸ್ಸಿರ್ತದೆ ಒಳ್ಳೆ ಸ್ವಚ್ಛವಾಗಿ ಇದರಿಂದ ನೀನು ನಿಷ್ಪಕ್ಷವಾದ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿ ಇವತ್ ನೋಡಿ ಈಗ ಹಾಲನ್ನ ಉತ್ಪಾದನಾ ಕೇಂದ್ರಗಳನ್ನ ಎಲ್ಲ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಾನೆ ಹೆಚ್ಚಿನ ಒಂದ್ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ ಈ ಪುರುಷರ ಜನರಲ್ ಡೈರಿ ಕೊಡ್ತು ಅಂದಾಗ ಅಲ್ಲಿ ಏನಾಗ್ತದೆ ಅಂತ ಸ್ವಲ್ಪ ಗಲಾಟೆಗಳು ಘರ್ಷಣೆಗಳು ಅವುಗಳು ಜಾಸ್ತಿ ಆಗ್ತವೆ ಒಂದ್ ದಿಕ್ಕದಲ್ಲಿ ಮಹಿಳೆಯರು ತುಂಬಾ ಜಾಣತನದಿಂದ ಅದನ್ನ ಮಾಡ್ಕೊಂಡು ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಲೇಡೀಸ್ ಗಳಿಗೆ ಮನಸ್ಸು ಸ್ವಲ್ಪ ಸ್ಮೂತ್ ಆಗಿರ್ತದೆ ಜಾಸ್ತಿ ಒರಟಾಗಿರೋದಿಲ್ಲ ಗಂಡಸರಾದ್ರೆ ರಪ್ಪ ರಪ್ಪ ಆಗಿರ್ತಾರೆ ಲೇಡೀಸ್ ಆದ್ರೆ ಸ್ವಲ್ಪ ಎಲ್ಲ ಸಮಾನತವಾಗಿ ಅಯ್ಯೋ ಏನೋ ಅನ್ಕೋತಾರೆ ಅನ್ಕೊಂಡು ಸುಮ್ಮನೆ ಆಗಿರ್ತೀವಿ ನಾವು ಗಂಡಸರಷ್ಟು ನಾವು ಪೈಪಾಟಿ ಮಾಡಕ್ಕಾಗಲ್ಲ ಹೆಂಗಸರುಗಳಿಗೆ ಈಗಿನ ರಾಜಕೀಯಕ್ಕೆ ಸರ್ ಯುವಕರು ಬರ್ತಾ ಇದಾರೆ ಅವ್ರಿಗೊಂದು ಮಾರ್ಗದರ್ಶನ ಒಂದು ಕಿವಿ ಮಾತಂದ್ರೆ ಏನ್ ಹೇಳ್ತೀರಾ ಸರ್ ಯುವಕರು ರಾಜಕಾರಣಕ್ಕೆ ಬರಬೇಕು ಬಟ್ ಯುವಕರು ಬಂದ್ರು ಅವರಿಗೆ ರಾಜ್ಯ ದೇಶ ನಮ್ಮ ನನ್ನೂರು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಬರ್ಬೇಕು ಯುವಕರು ಬಟ್ ಇವತ್ತು ಏನಾಗ್ತದೆ ಅಂದ್ರೆ ಯುವಕರು ರಾಜಕಾರಣ ಬರ್ತಾರೆ ಬಟ್ ಸ್ವಾರ್ಥದಿಂದಲೇ ಕುಡಿತದೆ ಇವತ್ತು ರಾಜಕಾರಣ ಸ್ವಾರ್ಥದಲ್ಲಿದೆ ಬೇರೆಯವ್ರು ಏನಾರಾಗ್ಲಿ ನಾನು ಅಭಿಲಾಷೆಯಿಂದ ಬರಬಾರ್ದು ಸರ್ ನಾನೇನಾದ್ರು ಸರ್ವಿಸ್ ಮಾಡ್ತೀನಿ ಯುವಕರಾಗ್ಲಿ ಇನ್ನೊಬ್ಬರೇ ಆಗ್ಲಿ ಬರ್ತೀನಿ ಅಂದ್ರೆ ಅದು ನನ್ನ ಗ್ರಾಮಕ್ಕೆ ಏನಾಗ್ಬೇಕು
ನನ್ನ ತಾಲೂಕಿಗೆ ಏನಾಗಬೇಕು, ನನ್ನ ರಾಜ್ಯಕ್ಕೆ ಏನಾಗಬೇಕು, ನನ್ನ ದೇಶಕ್ಕೆ ಏನಾಗಬೇಕು ಅನ್ನೋ ಒಂದು ಮನೋಭಾವನೆ ಬೆಳೆಸ್ಕೊಂಡು ರಾಜಕಾರಣ ಮಾಡಿದ್ರೆ ಅದು ತುಂಬಾನೇ ದೇಶಕ್ಕೆ ಒಂದು ಮಾದರಿ ಆಗ್ತದೆ. ಖಂಡಿತ ಸರ್. ಮೇಡಮ್, ನೀವು ಯುವಕರಿಗೆ ಒಂದು ಮಾರ್ಗದರ್ಶನ, ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು, ಉತ್ಸಾಹ ಕತೆ ಇರುತ್ತೆ ಜನಪರವಾಗಿ ಕೆಲಸ ಮಾಡೋದಾಗ್ಲಿ, ಅದೇ ಜನಗಳಿಗೆ ಒಳ್ಳೇದಾಗಬೇಕು, ಒಟ್ಟಲ್ಲಿ ರೈತರಿಗಾಗ್ಲಿ, ಲೇಡೀಸ್ಗಾಗ್ಲಿ, ಮಕ್ಕಳು ಓದೋದು ಮಕ್ಕಳಿಗಾಗ್ಲಿ, ಮಕ್ಕಳಿಗೊಂದು ಓದಿರ್ತವೆ, ಕೆಲಸ ಇರೋದಿಲ್ಲ, ಓ ಪಾಪ ಅಲ್ಲಿ ಕಂಪ್ನಿ ಈ ಕಂಪ್ನಿ ಅಂತ ಓಡಾಡ್ತೇನೆ ಇರ್ತವೆ, ಅವ್ರಿಗೆಲ್ಲರಿಗೂ ಒಂದು ಒಳ್ಳೇದಾಗಿ ಸರ್ಕಾರ ಒಂದು ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಮುಂದೆ ಹೋಗ್ಬೇಕಂತ ಇರ್ಬೇಕು. ಈಗ ಬಡವರೆಲ್ಲ ಜಾಸ್ತಿ ಮಕ್ಳು ಓದಿಸಕ್ಕೆ ಇಷ್ಟಪಡ್ತಾರೆ ಈಗಿನ ಕಾಲದಲ್ಲಿ, ಈಗೆಲ್ಲ ಮಕ್ಕಳನ್ನ ಮುಂದೆ ಬರ್ತವೆ, ಪಾಪ ಅಲ್ಲಿ ಮಕ್ಕಳಿರ್ತವೆ, ಬಸ್ಗಳು ಇರಕ್ಕೆ ಓಡಾಡಕ್ಕೆ ಹಿಂಸೆ ಆಗಿರ್ತದೆ ಮಕ್ಕಳಿಗೆ, ಹಂಗಾಗಿ ಮಕ್ಕಳುಗಳಿಗಾಗ್ಲಿ, ಲೇಡೀಸ್ಗಳಿಗಾಗ್ಲಿ, ಜೆಂಟ್ಸ್ಗಳಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡಿ ಅವ್ಕ ಒಂಚೂರು ಏನೋ ಅವ್ರು ಓದಿದ ತಕ್ಕಾಗ ಒಂದ್ ಏನಾರೋ ಒಂದ್ ಜೀವನಕ್ಕೆ ಆದಂಗ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ. ಸರ್, ಜೆಡಿಎಸ್ ಪಕ್ಷದಲ್ಲಿ ನಿಮ್ ಇಷ್ಟಪಡುವಂತ ವ್ಯಕ್ತಿ ಯಾರು? ಸರ್, ಜೆಡಿಎಸ್ ಪಕ್ಷದಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಇಷ್ಟಪಡುವಂತ ವ್ಯಕ್ತಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು. ಅವರ ನಂತರ ಈಗ ಕುಮಾರಸ್ವಾಮಿ ಅವರು. ದೇವೇಗೌಡರಿಗಿಂತ ಕುಮಾರಸ್ವಾಮಿ ಅವರು, ಅವರು ಅವತ್ತು ರೈತರ ಪರವಾಗಿ ಹೋರಾಟ ದೇವೇಗೌಡರು ಮಾಡ್ಕೊ ಬಂದ್ರು. ಸೀಮಣ್ಣ ಕ್ಯಾನ್ ಹೊತ್ಕೊಂಡು ಬಿದಿಲಿ ಹೋರಾಟ ಮಾಡ್ಕೊ ಬಂದಂತ ಅವರು ರೈತರಿಗಾಗಿ, ಯಾವುದೇ ಒಂದು ರಸಗೊಬ್ಬರ ಇರ್ಬೋದು, ಯಾವುದೇ ಒಂದು ಅಡಿಕೆ ಬೆಳೆ ಇರ್ಬೋದು, ತಂಬಾಕು ಇರ್ಬೋದು, ಯಾವ್ದಲ್ಲೇನು ಅನ್ಯಾಯ ಆಗ್ತದೆ ಅಂದ್ರೆ ರೋಡ್ಗಳಿರ್ತಕ್ಕಂತ ಸ್ವಭಾವ ದೇವೇಗೌಡರು. ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವ್ರಿಗೂ ಅದನ್ನೇ. ಅವರು ತುಂಬಾ ಸರಳವರು, ಸಜ್ಜನಿಕೆ ಅವರು. ಅವರು ಯಾವ್ದೇ ಸಾಮಾನ್ಯ ಜನಕ್ಕೆ ಹೋದ್ರು ಅವರು ಸಿಗ್ತಾರೆ, ಕೇಳ್ತಾರೆ, ಮಾತುಗಳು, ನೇರ ಸಂಪರ್ಕದಲ್ಲಿರ್ತಾರೆ. ಏನಾರ ಅವ್ರ ಕೈಲಾದಂತ ಕೆಲಸನ ಅವ್ರು ಮಾಡ್ತಾರೆ, ಖಂಡಿತ ಮಾಡ್ಕೊಡ್ತಾರೆ. ಹೆಚ್ಚಿನ ಒತ್ತನ ಮಹಿಳೆಯರು ಕೊಡ್ತಾರೆ ಅವರು. ಇದಕ್ಕೆ ಕೊಡ್ತಾರೆ ಅವರು. ಕಷ್ಟ ಅನ್ನೋರಿಗೆ ಅವರು ಹಾಗೆ ವಾಪಸ್ ಕಳ್ಸಿಲ್ಲ. ಅವ್ರ ಕೈಲಿ ಅವ್ರಿಗೆ ಅಧಿಕಾರ ಇರ್ಲಿ ಇಲ್ದೇವೋ ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಕಳ್ಸಿಕೊಡ್ತಾರೆ. ಅದರಿಂದ ಅವರ ಒಂದು, ಅವ್ರು 5 ವರ್ಷ ಅಧಿಕಾರದಲ್ಲಿ ಇರ್ಬೇಕು ಸರ್. ಅವರು ಅವ್ರು ಏನು ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ 5 ವರ್ಷ ಅಧಿಕಾರ ನಡೆಸ್ಬೇಕು ಅವರು. ಖಂಡಿತ 5 ವರ್ಷ ಅಧಿಕಾರ ನಡೆಸ್ಬೇಕು. ಆವಾಗ ಕುಮಾರಸ್ವಾಮಿ 1 ವರ್ಷ ಅಧಿಕಾರ ಮಾಡ್ತಾರಲ್ಲ, ಅಷ್ಟೇ ನಾನು ಲೆಕ್ಕಾಚಾರಕ್ಕಿಂತ 5 ವರ್ಷ ಮಾಡಿದಾಗ ಅವರು ಕುಮಾರಸ್ವಾಮಿ ಇಷ್ಟೇನಾ ಅನ್ನೋದು ಅಲ್ಲ ಅಷ್ಟೇನಾ ಅನ್ನೋದು ಗೊತ್ತಾಗಬೇಕು. 5 ವರ್ಷ ಅಧಿಕಾರ ಇರ್ಬೇಕು ಅವ್ರು. ಯಾಕಂದ್ರೆ ಅವ್ರ ಅವಧಿಲಿ ಇದ್ದಾಗ ಗ್ರಾಮ ವಾಸ್ತವ್ಯ ಎಲ್ಲ ಗ್ರಾಮ ವಾಸ್ತವ್ಯ ತುಂಬಾ ಚೆನ್ನಾಗಿ ಮಾಡಿದ್ರು. ಮುಖ್ಯಮಂತ್ರಿ ಇರೋ ಲಿಸ್ಟಲ್ಲಿ ಅವರು ಮೊದಲನೇ ಸಲ ಆತರ ಮಾಡಿ. ಹೌದೌದು, ಅವರ ಒಂದು ಇದ್ರಲ್ಲೇ ಗ್ರಾಮ ವಾಸ್ತವ್ಯ ಸ್ಟಾರ್ಟ್ ಆಗಿದೆ. ಮೇಡಮ್, ನಿಮ್ಗೆ ಕುಮಾರಸ್ವಾಮಿ ಅವ್ರದ್ದು ಯಾವ್ದೋ ಒಂದು ವೈಶಿಷ್ಟ್ಯತೆ, ಒಂದು ಗುಣ? ನಂಗೆ ಅಂದ್ರೆ ಜಾಸ್ತಿ ಲೇಡೀಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಅವರು. ಲೇಡೀಸ್ ಅಂದ್ರೆ ಸ್ವಲ್ಪ ಗೌರವ ಕೊಡ್ತಾರೆ, ತಮ್ಮ ತಂಗಿಯರೋ ಅಕ್ಕದಿರೋ ಸಂಬಂಧದಲ್ಲಿ ನೋಡ್ತಾರೆ. ಆಮೇಲೆ ಹೆಣ್ಮಕ್ಳದಲ್ಲಿ ಜಾಸ್ತಿ ಇದ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಏನೋ ಒಂದು ಅವ್ರ ನೆಲೆಯಲ್ಲಿ ನಿಂತ್ಕೋಬೇಕು ಅನ್ನೋದಕ್ಕೊಂದು ಆಶ್ರಯ ಮಾಡ್ತಾರೆ. ಈಗ ವಿಧಿಯವ್ರಿಗೆಲ್ಲ ದುಡ್ಡು ಕೊಡೋದೆಲ್ಲ ಅವ್ರು ಮಾಡವ್ರೆ, ಅದ ಆ ಥರ ಮಾಡ್ಕೊಂಡು ಈಗ ಚಿನ್ನ ಗೋಲ್ಡ್ ಅಲ್ಲಿ ಇಟ್ಟವ್ರಿಗೆ ಅಂಗಡಿಗಳಲ್ಲಿ ಅದು ಬಿಡಿಸ್ಕೊಳಕಾಗದವ್ರ ಕಟ್ಟಿ ಬಿಡಿಸ್ಬೇಕಂತ ಅದೊಂದು ಆದೇಶ ತಂದವ್ರೆ, ಅದಿನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಅದೊಂದು ದಯವಿಟ್ಟು ನಮ್ಮ ಕುಮಾರಸ್ವಾಮಿ ಅವರು ಅದೊಂದು ಜನಗಳಿಗೆ ಪಾಪ ಬಡವರೆಲ್ಲ ಇಟ್ಕೊಂಡವ್ರೆ ಕಿವಿ ಕಿವಿ ಅಲ್ಲಿ ಇಟ್ಟು ಅವ್ರಿಗೆಲ್ಲರಿಗೊಂದು ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ಕೊಡ್ಬೇಕು ಅಂತ ಈಗ ಸರ್ಕಾರಕ್ಕಾಗ್ಲಿ ಮುಂದೆ ಬರೋ ಸರ್ಕಾರಕ್ಕಾಗ್ಲಿ ಅದೊಂದು ಅವ್ರು ಮಾಡಿರೋದನ್ನ ಅವ್ರು ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತ ಮೇಡಮ್. ಯಾಕಂದ್ರೆ ಇನ್ನೊಂದು ಅವರು ಮುಖ್ಯವಾಗಿ ರೈತರ ಪರ, ರೈತರ ಪರವಾಗಿರ್ತಾರೆ. ಅದರಿಂದ ಆಮೇಲೆ ಬ್ಯಾಂಕ್ ಅಲ್ಲಿ ಸಾಲ ಮನೆ ಎಲ್ಲ ಮಾಡೋದು ಈಗ ಸೊಸೈಟಿಗಳಲ್ಲಿ, ಹಂಗೆ ಮುಂದ್ ಮುಂದಕ್ಕೆ ಅವ್ರ ಅಪ್ಪರ ಮಾಡೋರಿ ರೊಸಿನಾರು ಮಾಡ್ಕೊಂಡವ್ರೆ ರೈತರಿಗೂ ಸ್ವಲ್ಪ ಹೆಲ್ಪ್ ಆಯ್ತದೆ ಸರ್. ಅದೊಂದು ನಾ ಕೇಳ್ಕೊತೀನಿ. ನಾನು ಈಗಲೂ ವಾರ್ತೆಯಲ್ಲಿ ಏನಾರು ಬಂದ್ರೆ ಅದೇ ಕೇಳ್ಕೊತೀನಿ. ಎಲ್ಲ ಮಾತಾಡ್ತಾರೆ ಏನೋ ಸರ್ಕಾರದಲ್ಲಿ ಆಗಿ ರೈತರಿಗೆ ಏನೋ ಒಂದು ಮಾಡೋಕ್ಕಾಗಿಲ್ಲ. ಪಾಪ ಚೆನ್ನಾಗಿರೋರು ಇರ್ತಾರೆ, ಚೆನ್ನಾಗಿರೋರು ಅವ್ರಿಗೊಂದು 50,000 ರೂಪಾಯಿ ಮನ್ನ ಆದ್ರೆ ಅವ್ರಿಗೆ ಏನೋ ಒಂದು ಆದಂಗ ಆಗಿರ್ತದೆ ಅವ್ರಿಗೆ. ಅದೊಂದು ಮಾಡ್ಕೊಡ್ಬೇಕು ಅವರು. ಮುಂದೆ ಬರೋ ಸರ್ಕಾರ ಆಗ್ಲಿ, ಈಗಿರೋ ಸರ್ಕಾರ ಆಗ್ಲಿ, ಅವ್ರ ಇದ್ರಲ್ಲಿ ಅವ್ರಿಗೊಂದು ರೈತರಿಗೊಂದು ಬಿಡುಗಡೆ ಮಾಡ್ಕೊಡ್ಬೇಕು. ಖಂಡಿತ, ಒಳ್ಳೆ ಗುರಿ ಮಡಗಿದ್ದೀರಾ, ನಿಮಗೆ ಕಾರ್ಯಪೂರ್ಣವಾಗಿ ಅಂತ ಕೇಳ್ಕೊತೀನಿ. ಇದಲ್ಲದೆ ರಾಜಕೀಯ ಅಲ್ಲದೆ ಸರ್, ಬೇರೆ ಏನಾದ್ರು ಸಂಘ ಸಂಸ್ಥೆಗಳು? ಈಗ ಸಂಘ ಸಂಸ್ಥೆಗಳು ಪ್ರತಿಯೊಂದು ಹಳ್ಳಿಗಳಲ್ಲೂ ಸಂಘ ಸಂಸ್ಥೆಗಳು. ಈಗಿನ ಇತ್ತೀಚೆಗೆ ಏನಾಗಿದೆ ಸರ್ ಅಂದ್ರೆ, ಈಗ ಸಂಘ ಸಂಸ್ಥೆಗಳು ಅಂತಂದ್ರೆ ಜಾತಿವಾರು ಸಂಘ ಸಂಸ್ಥೆಗಳು ಅದು ಇರಬಾರದು, ಜಾಸ್ತಿ ಆಯ್ತಾ ಇದೆ. ಬಟ್ ಅದು ಗ್ರಾಮಗಳಲ್ಲಿ ಆಗ್ಬಾರ್ದು, ಗ್ರಾಮಗಳಲ್ಲಿ ಅದೇನಾದ್ರು ತಾಲೂಕು ಲೆವೆಲ್ ಅಲ್ಲಿ ತಾಲೂಕಿನ ಮಟ್ಟದಲ್ಲಿ ಒಂದು ಇರಬಾರ್ದು ಹೇಳ್ಬೇಕಂದ್ರೆ ಅಲ್ಲ ಇರ್ಲಿ, ಅದು ತಾಲೂಕು ಮಟ್ಟದಲ್ಲಿ ಅವರು ಜನಗಳಿಗೆ ಅನ್ಯಾಯ ಆದಾಗ ಅದನ್ನ ಪ್ರತಿಭಟನೆ ಮಾಡಿ ಅದನ್ನ ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಇರ್ಬೇಕು ಗ್ರಾಮ ತಾಲೂಕು ಲೆವೆಲ್ಲಿ. ಬಟ್ ಗ್ರಾಮ ಲೆವೆಲ್ ಗಳಲ್ಲಿ ಅದು ಆಗ್ತಾ ಇದೆ, ಈಗ ಆಗ್ತಾ ಇದೆ, ಅದೊಂದು ಅಪಾಯಕಾರಿ. ಗ್ರಾಮಗಳಲ್ಲಿ ಜಾಸ್ತಿ ಅದೇ ಆಗ್ತಾರದ ಇವಾಗ, ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂತ ಬಂದ್ಮೇಲೆ ಜಾಸ್ತಿ ಅದೇ ಜಾಸ್ತಿ ಬಳಸ್ತಾ ಇರೋದು ಈಗ. ಈ ಫಸ್ಟ್ ಅಲ್ಲಿ ಇತ್ತಲ್ಲ, ಈ ಸಮಯ ಜಾತಿ ಮತ ಅನ್ನೋದೇ ಜಾಸ್ತಿ ಆಗ್ಬಿಟ್ಟದೆ ಹಳ್ಳಿಗಳಲ್ಲಿ.
ಅದು ಭೇದ ಭಾವ ಇರಬಾರದು ಸಮಾನತೆ ಅನ್ನೋದು ಸಮಾನತೆ ಇರಬೇಕು ಗ್ರಾಮ ಈಗ ಆಯ್ತದೆ ಎಲೆಕ್ಷನ್ ಮುಗ್ದಾಯ್ತು ನಾಳೆಯಿಂದ ಹೆಂಗಿರ್ಬೇಕು ಅದಕ್ಕೆ ನಮ್ ಜಾತಿ ಅಲ್ವಾ ನಮ್ಮ ಕುಮಾರಸ್ವಾಮಿ ಅಲ್ವಾ ನಮ್ ಸಿದ್ದರಾಮಯ್ಯ ಅಲ್ವಾ ನಮ್ಮ ಯಡಿಯೂರಪ್ಪ ಅಲ್ಲ ಅನ್ನೋ ಭಾವನೆ ಜಾಸ್ತಿ ಇರ್ತದೆ ಹಳ್ಳಿಗಳಲ್ಲಿ ಹೌದು ಖಂಡಿತ ಹಳ್ಳಿಗಳಲ್ಲಿ ಜಾಸ್ತಿ ಅದೇ ಮಾತುಗಳಾಗಿ ಕೂತ್ಕೊಂಡ್ರು ಅದೇ ಕಿರ್ಕು ಅದು ನಿರ್ಮೂಲನೆ ಆಗ್ಬೇಕು ಅದು ನಿರ್ಮೂಲನೆ ಆಗ್ಬೇಕು ಅದು ತೆಗಿಬೇಕು ಅದನ್ನ ಸರ್ ಅಂಗನವಾಡಿ ಇದೆಯಾ ಅಂಗನವಾಡಿ ಇದೆ ಎಷ್ಟಿದೆ ಒಂದೇ ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರ ಏನೋ ಬಂದಾಗ ಅದು ನಾವು ಅಲ್ಲಿ ನೋಡ್ತೀವಿ ಮಕ್ಕಳಿಗೆ ಏನ್ ರೀತಿ ಬೆಳಿಗ್ಗೆ ಸರಬರಾಜು ಮಾಡ್ತಾರೆ ಮೊಟ್ಟೆಗಳು ಹಾಲು ಏನು ಹಾಗೆ ಮಕ್ಕಳು ಬರ್ತಾ ಇದಾವೆ ಶಾಲೆ ಎಷ್ಟನೇ ತರಗತಿವರೆಗೆ ಏಳನೇ ಕ್ಲಾಸ್ ವರೆಗೆ ಸೆವೆಂತ್ ಅಂತ ಇದೆ ಹೈಸ್ಕೂಲ್ ಪ್ರಿಯಪಟ್ಟಣ ಪ್ರಿಯಪಟ್ಟಣ ಇಲ್ಲಾಂದ್ರೆ ಕಂಪ್ಲಾಪುರ ಕೋಮಲಾಪುರ ಕೋಮಲಾಪುರ ಅಂತ ನಮ್ದು ಹೆಲ್ತ್ ಸೆಂಟರ್ ಕೋಮಲಾಪುರ ಅಂತಾನೆ ಕೋಮಲಾಪುರ ಹೆಲ್ತ್ ಸೆಂಟರ್ ಕೋಮಲಾಪುರ ಕಂದೇ ಬಟ್ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳು ಏಟ್ ಸ್ಟ್ಯಾಂಡರ್ಡ್ ಓದ್ಕೊಂಡು ಪ್ರಿಯಾಪಟ್ಟಣ ಕಡೆ ಜಾಸ್ತಿ ಹೋಗ್ತಾರೆ ಪ್ರಿಯಪಟ್ಟಣ ಏನು 6 ಕಿಲೋಮೀಟರ್ ಇದೆ ಇಲ್ಲಿಂದ 6 ಕಿಲೋಮೀಟರ್ 6 ಕಿಲೋಮೀಟರ್ ಆಗುತ್ತೆ ಸರ್ ಹಳ್ಳಿಗಳಲ್ಲಿ ಅದು ಡಿವೈಡಿಂಗ್ ಸಿಸ್ಟಮ್ ಆಗ್ತದೆ ಬಟ್ ಹೆಚ್ಚಿನ ಭಾಗದಲ್ಲಿ ನಮ್ಮ ಈ ಕಡೆ ಎಲ್ಲ ಆತರಕ್ಕೆ ಅವಕಾಶ ಕೊಡಲ್ಲ ಖಂಡಿತ ಏನೇ ಮಾಡ್ಕೊಂಡ್ರು ನಿಮ್ಮ ಒಂದು ಇದು ನೀವು ಇರಬೇಕು ಆದ್ರೆ ಎಲ್ಲ ಒಟ್ಟಾಗಿ ಹೋಗ್ಬೇಕು ಮನೆ ಭಾವನೆ ಹೇಳ್ತಾ ಇದೀವಿ ಆ ರೀತಿ ಹೋಗ್ತಾರೆ ನಮ್ಮ ಗ್ರಾಮದಲ್ಲಂತೂ ಆತರ ಇಲ್ಲ ಇಲ್ದಿರೋದು ಬೇಡ ಸರ್ ಅದು ಒಳ್ಳೇದು ಅಭಿಪ್ರಾಯ ಒಳ್ಳೇದಿದೆ ಖಂಡಿತ ರಸ್ತೆಗಳಲ್ಲಾಗಿದೆಯಾ ಸರ್ ರಸ್ತೆಗಳಲ್ಲಿ ಆಗಿದೆ ಸರ್ ಈಗ ನಮ್ಮ ಕುಮಾರಸ್ವಾಮಿ ಅಂತ ಹೇಳಿದ್ರು ಹಂಗೆ ನಮ್ಮ ಕೆ ಎಂ ಮಾದೇವರು ಇದರಲ್ಲ ಅವರು ಎಂಎಲ್ಎವರು ಈಗ ಅವ್ರನ್ನ ನಾವು ಹೋಗಿ ನಮ್ಮ ನೀವೇ ಹಾಗೆ ಕೂತಿದ್ರು ಹಾಗೆ ಕೂತ್ಕೊಂಡು ಏನಣ ಯಾಕಣ ಮಾಡಲ್ಲ ಅನ್ನೋ ಒಂದು ಇದರಲ್ಲಿ ನಾವು ಹೇಳ್ತೀವಿ ಅವರು ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅವರು ಬಟ್ ಬೇರೆ ಎಂ ಎಲ್ ಎಗಳ ಹತ್ರ ನಿಂತ್ಕೊಳ್ಳಕ್ಕೆ ನಮ್ಗೆ ಭಯ ಆಯ್ತದೆ ಬೇರೆಯವ್ರಿಗೆಲ್ಲ ವೆಂಕಟೇಶ್ ಸಂಪರ್ಕದಲ್ಲ ಕಡಿಮೆ ಇರ್ತದೆ ಆದ್ರೆ ಇವರು ಮಾದೇವಣ್ಣ ಅವರು ಆತರ ಅಲ್ಲ ಪುರಸಭೆ ಸದಸ್ಯರಾಗಿ ಗೆದ್ದು ಅಧ್ಯಕ್ಷ ಆಗಿ ಗೆದ್ದು ಹೇಗೆ ಕಾಮನ್ ಮ್ಯಾನ್ ಆಗಿದ್ರು ಅದೇ ರೀತಿ ಅವ್ರ ಹತ್ರ ಆದ್ರಿಂದ ಅವ್ರ ಏನ್ ಕೆಲಸ ಕೇಳಿದ್ರು ಅವ್ರ ಕಾಲದಲ್ಲೇ ನಮ್ಗೆ ಈಗ ಹೆಚ್ಚಿನ ಕೆಲಸ ರೋಡ್ ಅಭಿವೃದ್ಧಿ ಹೆಚ್ಚು ಕಡಿಮೆ ನಮ್ಮ ಕಂದಗಲ್ ಗ್ರಾಮದಲ್ಲಿ 1.5 ಕೋಟಿ ಕೆಲಸ ಮಾಡಿದ್ದಾರೆ ಸರ್ ಅವರು ರಸ್ತೆ ಕೆಲಸಗಳು ಮಾಡಿದ್ದಾರೆ ಇನ್ನು ಅವ್ರ ಮಗ ಮೈಮೂಲ ಅಧ್ಯಕ್ಷರು ಪ್ರಸನ್ನ ಅವರು ಮೈಮೂಲ ಅಧ್ಯಕ್ಷ ಪ್ರಸನ್ನ ಅವರು ಅವರು ತುಂಬಾ ಕೆಲಸ ಮಾಡಿದ್ರೆ ಡೈರಿಗಳಿಗೆ ಹಳ್ಳಿಗಳಿಗೂ ಡೈರಿ ಕೊಡೋದು ಮಾಡೋದು ಮತ್ತೆ BMH ಇವನ್ನ ಕೊಡಿಸೋದು ಹಾಲಿ ಕರ್ನಾಟಕಗಳು ಅವು ಈಗ ನಮಗೂ ಮೊನ್ನೆ ಬಂದು ಒಂದು 6 ಕೋಟಿ ರೂಪಾಯಿ ಡೈರಿ ಹಾಲಿಸ್ಲಿಕ್ಕೆ ಕಟ್ಟಡ ಕಟ್ಟಕ್ಕೆ ಅದರಿಂದ MLA ಅವರು ಸಾಕಷ್ಟು ಹೊಸ 2 ಸಲ ಸೋತಿ 3 ಸಲ ಸೋತಿ 4ನೇ ಬಾರಿ ಗೆದ್ದಿದ್ರು ಹಿಂದೆ ಆಗದೆ ಇರತಕ್ಕಂತ ಕೆಲಸನ ಈಗ ಹೆಚ್ಚು ಕಡಿಮೆ ಅವರು 3 ವರ್ಷದ ಅವಧಿಯಲ್ಲಿ ತುಂಬಾನೇ ಮಾಡಿದ್ದಾರೆ ಸರ್ ಅವರು ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ಯಾವ ಹಳ್ಳಿಲಿ ಹೋದ್ರು ಮಾದೇವಣ್ಣ ಏನು ಮಾಡಿಲ್ಲ ಅನ್ನೋ ಲೆಕ್ಕಾಚಾರ ಮಾತು ಬರಲ್ಲ ಅಟ್ ಲೀಸ್ಟ್ ಅವ್ರು ಕೊನೆಗೆ ಅಟ್ ಲೀಸ್ಟ್ ಒಂದು 20-30 ಲಕ್ಷ ರೂಪಾಯಿ ಕೆಲಸ ಅವರು ಮಾಡಿರ್ತಾರೆ ಒಂದು ಹಳ್ಳಿಗೆ ಮಾಡಿದ್ದಾರೆ ಸರ್ ಪರವಾಗಿಲ್ಲ ಶುದ್ಧ ಕುಡಿಯುವ ನೀರು ಘಟಕ ಇದೆ ಜಲ್ಜೀವನ್ ಮೀಟಿಂಗ್ ಆಗಿದೆಯಾ ಆಗಿದೆ ಸರ್ ಜಲ್ಜೀವನ್ ಮೀಟಿಂಗ್ ಅಳವಡಿಸಿಲ್ಲ ಹೌದೌದು ಮ್ಯಾಪ್ ಎಲ್ಲ ರೆಡಿ ಮಾಡ್ಬಿಟ್ಟು ಹೋದ್ರು ಇನ್ನು ಅಳವಡಿಸಿಲ್ಲ ಸರ್ ಬಡ ಜನಗಳಿಗೆ ಸರ್ಕಾರದಿಂದ ಬಂದ ಸವಲತ್ತುಗಳು ಅಂದ್ರೆ ಒಂದು ವೃದ್ಧಾಪ್ಯ ವೇತನ ಆಗ್ಬೋದು ವಿಧವಾ ವೇತನ ಆಗ್ಬೋದು ಯಾವ ರೀತಿ ಜನರಿಗೆ ಸಂಪರ್ಕ ಕೊಟ್ಟು ಅದನ್ನು ತಿಳಿಸ್ಕೊಡ್ತೀರಾ ತಿಳುವಳಿಕೆ ಕೊಡ್ತೀರಾ ಸರ್ ಈಗ ವಿದ್ಯಾಭ್ಯ ವೇತನ ಈಗ ಕೆಲವೊಂದು ಈಗ 200 ರೂಪಾಯಿ ಅಮೌಂಟ್ ಅನ್ನ ಜಾಸ್ತಿ ಮಾಡಿದ್ರು ನಮ್ಮ ಇವರು ಬೊಮ್ಮಯ್ಯವ್ರು ಬಂದಾಗ ಮತ್ತೆ ಸ್ಕೂಲ್ ಮಕ್ಕಳಿಗೂ ಒಂದು ಸ್ಕಾಲರ್ಶಿಪ್ 600 ರೂಪಾಯಿ 800 ರೂಪಾಯಿ ಮಾಡಿದ್ದಾರೆ 800 ರೂಪಾಯಿ ಮಾಡಿದ್ದಾರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾಗಬೇಕು ಅದು ದಾಖಲಾತಿಗಳು ಏನು ಕೊಟ್ಟು ಅದನ್ನೆಲ್ಲ ರಿನ್ಯೂ ಮಾಡಿಸ್ಬೇಕು ಟ್ರೆಜರಿಗೆ ಹೋಗಿ ಅದ್ರ ಮಾಹಿತಿನ ಎಲ್ಲ ತಲುಪಿಸಿ ಅದನ್ನ ಅವ್ರಿಗೆ ಆಗುವಂತ ಅನುಕೂಲತೆಗಳನ್ನ ಮಾಡ್ಕೊಡ್ತೀವಿ ಈ ರೈತರಿಗೆ ಕೃಷಿ ಹೊಂಡದ ಬಗ್ಗೆ ಆಗ್ಲಿ ಸರ್ಕಾರದಿಂದ ಬರೋ ಅನುದಾನ ಆಗ್ಲಿ ಯಾವ ತಿಳಿಸ್ಕೊಡ್ತಾರೆ ರೈತರಿಗೆ ಕೃಷಿ ಹುಂಡ ಸರ್ ನಮ್ಮ ಗ್ರಾಮ ಪಂಚಾಯತಿ ಅವರಲ್ಲೇ ಕೃಷಿ ಹುಂಡ ಇದೆ ಮತ್ತೆ ಫಿಶ್ ಪಾಟ್ಗಳು ಮೀನು ಹುಂಡ ಮತ್ತೆ ಕೊಟ್ಟಿಗೆ ಕೊಟ್ಟಿಗೆಗಳು ಕುರಿ ಕೊಟ್ಟಿಗೆಗಳು ಇಷ್ಟೆಲ್ಲ ಸವಲತ್ತುಗಳಿದೆ ಸರ್ ಅದನ್ನೆಲ್ಲ ನಾವು ಹೇಳಿದೀವಿ ಹೆಚ್ಚು ಕಡಿಮೆ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು 7-8
ಖುಷಿ ಉಂಡೆ ಮಾಡಿದ್ದಾರೆ, ಮಾಡಿ ಅದ್ ಮೊದಲನೇ ಬಿಲ್ಲು ತಗೊಂಡಾಗಿದೆ. ಮತ್ತೆ ಕೊಟ್ಟಿಗೆ ಹಸುಗಳು ಕೊಟ್ಟಿಗೆ ಇದನ್ನು ಒಂದು 12 ಕೊಟ್ಟಿಗೆಗಳ ಮಾಡಿದೆ, ಅದರಲ್ಲಿ 3 ಕೊಟ್ಟಿಗೆ ಇದನ್ನ ಬಿಲ್ಲು ತಗೊಂಡಾಗ. 3 ಕೊಟ್ಟಿಗೆ ಇನ್ನು ಪ್ರಗತಿಯಲ್ಲಿ ಅವೆ, ಏನು ಉಳಿದಿದ್ವು ಪ್ರಗತಿಯಲ್ಲಿದೆ. ಕುರಿ ಕೊಟ್ಟಿಗೆ ಅದು ಪ್ರಗತಿಯಲ್ಲಿ ಐತೆ, ಫಿಶ್ ಪಾಟು ಕಂಪೌಂಡ್ ಆಗಿಲ್ಲ, ಅದು ಪ್ರಗತಿಯಲ್ಲಿದೆ ಸರ್. ಅದು ಮತ್ತೆ ಇನ್ನು ಎತ್ತಿನ ಗಾಡಿಗಳು ಹೋಗುವಂತ ದಾರಿಗಳು, ಹಲವು ದಾರಿಗಳು, ಅವು ಸ್ವಲ್ಪ ಕೆಲಸಗಳಾಗ್ಬೇಕು. ಅವು ಏನಿದ್ರು ಸ್ವಲ್ಪ ಮಳೆ ಕಲ್ದಿ ಜನವರಿ ಫೆಬ್ರವರಿ ಮಾಡ್ಬೇಕು ಅಂತ. ಮಳೆಗಾಲ ಮುಗಿದ ಒತ್ತವರಿ ಜಮೀನ್ ಮಾಡ್ಕೊಂಡ್ರಲ್ಲ, ಅದು ಮಸಣ ಅವೆಲ್ಲ ಅವೆಲ್ಲವನ್ನು ಸ್ವಲ್ಪ ಗುಡಿಸ್ಬೇಕು, ಅವೆಲ್ಲ ಗುಡಿಸ್ಬೇಕು ಅಂತ ಕೇಳ್ಕೊತೀವಿ ನಾವು. ಗ್ರಾಮ ಪಂಚಾಯತಿಯಿಂದಾಗ್ಲಿ ಅವರ ಮೇಲೆ ಇಂದಾಗ್ಲಿ ಅವೆಲ್ಲ ಗುಡಿಸ್ಕೊಡ್ಬೇಕು. ಪಾಪ ಮಸಣ ಗುಂಡಿಯವರು ಬೇರೆ ಬೇರೆ ಎಲ್ಲ ಹಾಕಕ್ ಹೋಯ್ತಾ ಇಲ್ದೇ ಇದಾರೆ, ಅವ್ರಿಗೆ ಹಾಕಕ್ ಜಾಗ ಮಾಡ್ಕೊಡ್ಬೇಕು. ಅದು ಅದೇ ಅದ ಗುಡಿಸ್ಕೊಡ್ಬೇಕು. ಈಗ ನಿಮ್ ಕ್ಷೇತ್ರ ಜನರು ಕೆಲ್ಸಿದ್ರೆ ಮತ್ತೆ ರಾಜಕೀಯದಲ್ಲಿ ಮುಂದುವರಿ ಅಂತ ಇಚ್ಛಾ ಶಕ್ತಿ ಇದೆಯಾ ನಿಮ್ಗೆ? ನೋಡದ ಮುಂದೆ ಹೆಂಗೆ ಮುಂದುವರ್ಸ್ಕೊಂಡ್ ಹೋಯ್ತಾರೆ. ಈಗ ಒಳ್ಳೆ ಉದ್ದೇಶಗಳು, ಒಳ್ಳೆ ಕಾರ್ಯಗಳು, ಗುರಿಗಳು ಮಡಿಕೊಂಡಿದ್ದೀರಾ. ನೀವು ಬೇಡ ಅಂದ್ರೆ ಜನಗಳ ನಿಮ್ ಕೈ ಹಂಗಾಗಿ ಆಗ್ತಾರ. ಈಗ ನಮ್ಮ ಇಲ್ಲಿ ಸಹಿ ಸಲ ತಂದು ಕುಡಿಸಿರೋದು ನಮ್ಮನ್ನ ಖಂಡಿತ. ಜಾಸ್ತಿ MLA ಅವರೇ ಜಾಸ್ತಿ ಸಪೋರ್ಟ್, ನಿಲ್ಸ್ಬೇಕು ನಿಲ್ಸ್ಬೇಕು ನಿಲ್ಸ್ಬೇಕು, ನೀನ್ ಇಟ್ಕೋಬೇಕು, ಇದೊಂದ್ಸಲ ನಿಲ್ಬೇಕು ನೀನು ಅಂತ. PDU ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಸರ್ ಕೊರೋನಾ ಕೇಸ್ ಎಷ್ಟಿದೆ ಪಾಸಿಟಿವ್ ನಿಮ್ಮೂರಲ್ಲಿ? ಸರ್ ನಮ್ಮಲ್ಲಿ ಕೊರೋನಾ ಪಾಸಿಟಿವ್ ಒಂದು 7 ಜನತೆಗೆ ಕೊರೋನಾ ಬಗ್ಗೆ ಯಾವ ರೀತಿ ಒಂದು ಅರಿವು ಮೂಡಿಸ್ತಾ ಇದ್ದೀರಿ? ಕೊರೋನಾ ವಿಚಾರವಾಗಿ ನಮ್ಮ ಆಶಾ ಕಾರ್ಯಕರ್ತರುಗಳಿದಾರಲ್ಲ, ಮನೆ ಡೋರ್ ಟು ಡೋರ್ ಕಳಿಸಿ ಎಲ್ಲ ಅವ್ರಿಗೆ ಏನಿದೆ ಎಂತಿದೆ, ಜ್ವರ ಇದೆಯಾ, ಕೆಮ್ಮಿದೆಯಾ, ನೆಗಡಿ ಇದೆಯಾ, ಇದ್ರ ಮಾಹಿತಿ ತಗೊಳ್ಳೋರು. ಜ್ವರ ಕೆಮ್ಮಿದೆ ಅಂತಂದ್ರೆ ಅವ್ರಿಗೆ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳೋ ಒಂದು ಮೆಡಿಸಿನ್ ಕಿಟ್ ಕಿಟ್ಟು ದಿನಸಿ ಕಿಟ್ ಏನಾದ್ರು? ದಿನಸಿ ಕಿಟ್ಟು, ದಿನಸಿ ಕಿಟ್ಗಳನ್ನ ಕೊಟ್ಟಿಲ್ಲ. ಅತಿ ಹೆಚ್ಚಿನ ಒಂದು ಪಾಸಿಟಿವ್ ಕೇಸ್ಗಳು ಇಲ್ಲಿದೆ, ಅಲ್ಲಿಗೆ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಅಂಗವಿಕಲವರು ಕೆಲವರು ಏನೋ ಅವ್ರಿಗೆ ಕೂಲಿ ಮಾಡ್ಲಿಕ್ಕೆ ಹೋಗಕ್ಕಾಗಲ್ಲ ಅನ್ನೋರಿಗೆ ಕೊಟ್ಟಿದ್ದಾರೆ. ಅಂತವ್ರಿಗೆ ಮುಖ್ಯವಾಗಿ ಲಸಿಕೆ, ಎರಡನೇ ಲಸಿಕೆ ಆಗಿದೆಯಾ? ಹೆಚ್ಚು ಕಡಿಮೆ 80% ಸರ್ ಮೊದಲನೇ ಲಸಿಕೆ ಆಗಿದೆ. 100% ಮೊದಲನೇ ಲಸಿಕೆ ಆಗಿದೆ ಆಗಿದೆ, ಎರಡನೇ ಲಸಿಕೆ ಆಗಿಲ್ಲ, ಕಡಿಮೆ ಇದೆ. ಮೊದಲನೇ ಲಸಿಕೆ ತಗೋಬೇಕಾದ್ರೆ ಜನ ಎದುರು ಬಿಟ್ಟಿದ್ರು, ಅವ್ರಿಗೆ ಯಾವ ರೀತಿ ಒಂದು ತಿಳುವಳಿಕೆ ಕೊಡ್ತಾ ಇದ್ರು? ಈಗ ಅವ್ರಿಗೆ ಹೆದರಿಕೆ ಅಂತಂತಂದ್ರೆ, ಈಗ ಕೆಲವರು ಅವರು ಹಾಕ್ಸ್ಕೊಂಡು ಅನುಭವ ಇರೋದನ್ನ ಕೇಳಲಿಲ್ಲ ಅವರು, ಬಟ್ ಟಿವಿ ಮಾಧ್ಯಮಗಳು ನೋಡ್ಬಿಟ್ರಲ್ಲ ಅದನ್ನ ನೋಡಿ ಎದುರಿದ್ರು ಅಷ್ಟೇ, ಅಲ್ಲಿ ಹಂಗಂತ ಹೇಳಿ ಹೀಗಂತ ಹಾಕ್ಸ್ಕೊಂಡ್ರೆ ಅಂತ ಹೇಳಿ ಅಂದ್ರು. ಈಗ ಹಾಕ್ಸ್ಕೊಂಡು ಯಾರು ಹಿಂಗ ಇದೆ ಏನಿಲ್ಲ, ಲಸಿಕೆ ಹಾಕ್ಸ್ಕೋಬಹುದು, ಲಸಿಕೆ ಕಾಣ್ಲೇ ಇಲ್ಲ, ಹಂಗಾಗಿ ಅದು ಸ್ವಲ್ಪ ಡಿಲೇ ಆಗೋಯ್ತು. ಇವಾಗ ನಾನು ಈ ಲಸಿಕೆ ಯಾವಾಗ ಬರ್ತದೆ ಅಂತ ಅವರೇ ಕೇಳ್ತಾರೆ, ಹೌದು ಕೇಳೋ ಅಂತ ಇದಕ್ಕೆ ಹೋಗಿದ್ದಾರೆ. ಈಗ ದಸರಾ ಹಬ್ಬ ಬರ್ತಾ ಇದೆ ತಿಂಗಳು, ಸಮಸ್ತ ಕನ್ನಡ ನಾಡಿನ ಜನತೆಗೆ ಯಾವ ರೀತಿ ಒಂದು ಶುಭ ಕೊಡ್ತೀರಾ? ಸಮಸ್ತ ಕನ್ನಡಿಗೆ ದಸರಾ ಹಬ್ಬದ ಅವ್ರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಆಯಸ್ಸು ಆರೋಗ್ಯ ಕೊಡ್ಲಿ, ಕೊಟ್ಟು ಅವರು ಈ ಕೊರೋನಾ ಜನಗಳಿಂದ ದೂರ ಆಗ್ಲಿ, ಮುಕ್ತವಾಗ್ಲಿ, ಸಂತೋಷವಾಗಿರ್ಲಿ ಅಂತ ಹೇಳಿ. ಇಡೀ ಕರ್ನಾಟಕ ಜನ ಎಲ್ಲ ಸಂತೋಷ ಆಗಿರ್ಬೇಕು, ಕೊರೋನಾ ಮುಕ್ತವಾಗಿರ್ಬೇಕು, ಬರ ಇನ್ನು ಮುಂದೆ ಬರ ಬೆಳೆ ಎಲ್ಲ ಚೆನ್ನಾಗಿರ್ಬೇಕು, ಮಳೆ ಆಗಿರ್ಬೇಕು, ಬೆಳೆ ಚೆನ್ನಾಗಿರ್ಬೇಕು, ಎಲ್ಲಾರು ಸೇರಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲಾರ್ಗು ಇರ್ಲಿ ಅಂತ ಕೇಳ್ಕೊತೀವಿ ನಾವು. ಖಂಡಿತ ಮೇಡಮ್, ಒಳ್ಳೇದು ಮೇಡಮ್. ಸರ್ ನಿಮ್ ಕ್ಷೇತ್ರದ ಅಭ್ಯರ್ಥಿಗಳು ನಿಮ್ನ ಗೆಲ್ಸಿದ್ದಾರೆ ಮೇಡಮ್, ಯಾವ ರೀತಿ ಒಂದು ಕೃತಜ್ಞತೆ ಧನ್ಯವಾದ ತಿಳಿಸ್ತೀರ? ಸರ್ ಈಗ ಏನ್ ಇಲ್ಲಿ ನಮ್ಮಲ್ಲಿ ಏನು ಅಂತಂದ್ರೆ, ಈಗ ಮತದಾರರು ಓಟನ್ನು ಹಾಕಿ ನಮ್ಗೆ ಗೆಲ್ಸಿರೋ ಉದ್ದೇಶ ಅವರು ಪಾಪ ಏನು ಅಂದ್ರೆ, ಜೊತೆಗೆ ಇವರು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ನಮ್ಗೇನೇ ತೊಂದರೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಆಸೆ ಇಟ್ಕೊಂಡು ಅವ್ರು ನಮ್ಮನ್ನ ಗೆಲ್ಸಿರ್ತಾರೆ. ಬಟ್ ನಮ್ಗೆ ಅವರ ಆಸೆನೆ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು, ಅವರ ಕಷ್ಟ ಸುಖಗಳಿಗೆ ಅಭಿಮಾನಗಳಿಗೆ ನಾವು ಅವ್ರಿಗೆ ಸ್ಪಂದಿಸ್ಬೇಕಾಗ್ತದೆ. ಆ ದಿಕ್ಕನಲ್ಲಿ ಅವ್ರಿಗೆ ನಾವು ಚಿರುಣಿಯಾಗಿರ್ಬೇಕಾಗ್ತದೆ ಸರ್. ನಾವು ಅಷ್ಟೇ, ಮುಂದೆ ಬರ್ತದೋ ಹೋಯ್ತದ ಗೊತ್ತಿಲ್ಲ, ಈಗಲೂ ಜನ ನನ್ ಬೆಂಬಲ ಕೊಟ್ಟು ಗೆಲ್ಸಿ ನಾನು ಈ ಮಟ್ಟಕ್ಕೆ ತಂದು ನಿಲ್ಸವ್ರೆ, ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು ಖಂಡಿತ ಮೇಡಮ್.
ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು 5 ವರ್ಷದಲ್ಲಿ ನಿಮ್ಮ ಗ್ರಾಮನ ಒಂದು ಮಾದರಿ ಗ್ರಾಮ ಅಂತ ಹಾಗೆ ಮಾಡಬೇಕು ಅಂತ ಕೇಳ್ಕೊತೀವಿ ನಾವು. ಯಾವ ರೀತಿ ಒಂದು ಎರಡು ಮಾತು ಹೇಳಿ, ಯಾವ ರೀತಿ ತರಬಹುದು ಗ್ರಾಮನ ಮಾದರಿ ಗ್ರಾಮವಾಗಿ ಅಂತ. ಸರ್, ಮಾದರಿ ಗ್ರಾಮವಾಗಿ ಯಾವ ರೀತಿ ತರಬಹುದು ಅಂತಂದ್ರೆ, ಸರ್ ಈಗ ನಮಗೆ ಮೂಲಭೂತವಾದ ಸೌಕರ್ಯ, ಕುಡಿಯುವ ನೀರು ಇರಬಹುದು, ಲೈಟಿಂಗ್ಸ್ ಇರಬಹುದು, ಡ್ರೈನೇಜಸ್ ಇರಬಹುದು, ರಸ್ತೆಗಳಿರಬಹುದು. ನಮಗೆ ಗ್ರಾಮಗಳಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅವೇ ಮೂಲ ಸೌಕರ್ಯಗಳು. ಅದಕ್ಕೆ ಚುಚಿ ಬರಬಾರದು, ಧಕ್ಕೆ ಆಗಬಾರದು, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಖಂಡಿತ ಮೇಡಮ್, ನೀವು ಒಂದು ಮಾದರಿ ಗ್ರಾಮ ಮಾಡಬೇಕಂದ್ರೆ ನಾವು ಅದೇ ಎಲ್ಲ ನಮ್ಮ ಊರಲ್ಲಿ ಶಾಲೆ ಆಗ್ಲಿ, ಅಂಗನವಾಡಿ ಆಗ್ಲಿ, ದೇವಸ್ಥಾನ ಆಗ್ಲಿ, ಕೆರೆ ಆಗ್ಲಿ, ಡ್ರೈನೇಜ್ ಲೈಟ್ಗಳು ಯಾವ್ದೇ ಆದ್ರೂ ನಮ್ಮ ಊರಲ್ಲಿ ಏನ್ ಸಮಸ್ಯೆ ಎಲ್ಲ ನಾವು 5 ವರ್ಷದೊಳಗೆ ಪರವಾಗಿಲ್ಲ, ಅವ್ರು ಗೆದ್ದಿದ್ಕು ನಮ್ಗೆಲ್ಲ ಒಂದು ಊರಲ್ಲಿ ಒಂದು ಮಾದರಿಯಾಗಿ ನಿಲ್ಸವ್ರೆ ಅನ್ಬೇಕು ಅಂದ್ರೆ ಇನ್ನೆಷ್ಟೊಮ್ಮೆ ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರಿಗೂ ಇದು ಹೇಳ್ಬೇಕು ಅವ್ರು ನೋಡ, ಅವ್ರು ಇದ್ದ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದ್ರು, ನೀವ್ ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಹೇಳ್ಬೇಕು ಅಂತ. ನೀವು ಮಾಡಿದ್ಮೇಲೆ ಬೇರೆ ಚಾನ್ಸ್ ನಿಮ್ಗೆ ಬರ್ಬೇಕು, ಅದು ನೋಡೋಣ. ಮುಂದೆ ಚೆನ್ನಾಗಿರುತ್ತಲ್ಲ, ಇನ್ನು 5 ವರ್ಷಕ್ಕೆ ನೋಡೋಣ ಅದೇ ಆಶೀರ್ವಾದ ಹೆಂಗಿರ್ತದೆ, ಜನಗಳು ಹೆಂಗಿರ್ತಾರೆ ನೋಡಿ, ಮುಂದೆ ಇದ್ರೆ ಮುಂದೆ ನಾವೇ ಮುಂದುವರಿತೀವಿ. ಖಂಡಿತ ಮೇಡಮ್, ಇಲ್ಲ ಅಂದ್ರೆ ಬೇರೆಯವ್ರ ಇದ್ರೆ ಬೇರೆಯವ್ರ ನಾವು ಸಪೋರ್ಟ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇ. ಈಗಲೂ JDS ಅಲ್ಲಿದ್ವಿ, ಇನ್ ಮುಂದೆ JDS, ಇನ್ ಮುಂದಕ್ಕೂ JDS ನಾವು. ಖಂಡಿತ ಮೇಡಮ್, JDS ಅಂದ್ರೆ ಆ ಪಕ್ಷನ ಬೆಂಬಲಿಸ್ತಾ ಇದ್ದೀವಿ. ಈಗ ನಿಮ್ಮ ರಾಜಕೀಯ ಅಭಿವೃದ್ಧಿ ಆಗ್ಲಿ, ಜನಪರ ಸೇವೆ ಮಾಡ್ಲಿ, ಅವ್ರ ಪರ ಕೆಲಸ ಮಾಡಲಿ, ಅವ್ರ ಬೆಂಬಲ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯದ ಜೊತೆ ಕಳೆದಿದ್ದಕ್ಕೆ ತುಂಬಿರೋದೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್, ನಮಸ್ತೆ. Created using Powtoon.